ಬೆಂಕಿನ ವ್ಯವಹಾರಗಳು ಪೀಠಿಕೆ ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಉಳಿತಾಯ ಖಾತೆ ಚಾಲತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಬ್ಯಾಂಕುಗಳಲ್ಲಿ ಖಾತೆಯನ್ನು ಯಾವ ರೀತಿಯನ್ನು ತೆಗೆಯುವಂಥ ಒಂದು ವಿಧಾನ ಖಾತೆಯನ್ನು ತೆಗೆಯುವುದರಿಂದ ಯಾವ ಅನುಕೂಲಗಳು ಆಗುತ್ತವೆ ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಫೈಲ ಫಸ್ಟ್ ಒನ್ ಪೀಠಿಕೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿರುವಂಥ ಸಂಸ್ಥೆ ಅಂದರೆ ಅದು ಬ್ಯಾಂಕ್. ಬ್ಯಾಂಕ್ ಅನ್ನುವಂಥ ಪದ ಇದು ಇಟಾಲಿಯನ್ ಮತ್ತು ಇಟಾಲಿಯನ್ ಪದ ಆಗಿರುವಂಥ ಬ್ಯಾಂಕೋ ಮತ್ತು ಫ್ರೆಂಚಿನ ಬ್ಯಾಂಕ್ ಅನ್ನುವಂಥ ಪದದಿಂದ ಬಂದಿದೆ. ಬ್ಯಾಂಕೋ ಅಥವಾ ಬ್ಯಾಂಕ್ ಈ ಪದದ ಅರ್ಥ ಏನು ಅಂದರೆ ಒಂದು ಮೇಜಿನ ಮೇಲೆ ಹಣವನ್ನು ವಿನಿಮಯ ಮಾಡಿಕೊಳ್ಳೋದು. ಒಂದು ಮೇಜಿನ ಮೇಲೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ವಿಧಾನವನ್ನು ನಾವು ಬ್ಯಾಂಕ್ ಅಂತ ಕರೆಯುತ್ತೇವೆ. ಹಾಗೆ ಈ ಬ್ಯಾಂಕುಗಳು ಪರಿಪೂರ್ಣವಾಗಿ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಿಸಿರುವಂಥ ಕಾರ್ಯವನ್ನು ಮಾಡುವಂಥವು. ಹಾಗಾದರೆ ಈ ಬ್ಯಾಂಕುಗಳು ಪರಿಪೂರ್ಣವಾಗಿ ನಾವು ನಿನ್ನೆ ಅವಧಿಯಲ್ಲಿ ಚರ್ಚಿಸಿರುವಂಥ ಇದರಲ್ಲಿ ಒಂದನೇದಾಗಿ ಯಾವ ರೀತಿಯಾಗಿ ಬ್ಯಾಂಕ್ನಲ್ಲಿ ನಾವು ಖಾತೆಯನ್ನು ತೆಗಿಬಹುದು ಅನ್ನುವಂಥ ವಿವಿಧ ಖಾತೆಯಲ್ಲಿ ಉಳಿತಾಯ ಖಾತೆಯ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಈ ಅವಧಿಯಲ್ಲಿ ಹೇಳಬೇಕಾಗಿರುವಂಥದ್ದಂದರೆ ಬ್ಯಾಂಕ್ನಲ್ಲಿ ನಾಲ್ಕು ರೀತಿಯ ಖಾತೆಗಳನ್ನಿವೆ. ಒಂದನೇದಾಗಿ ಉಳಿತಾಯ ಖಾತೆ. ಉಳಿತಾಯ ಖಾತೆ ಬ್ಯಾಂಕ್ನಲ್ಲಿ ಯಾರು ತೆಗಿಬೋದಪ್ಪ ಅಂದರೆ ಯಾರು ಹಿರಿಯ ನಾಗರಿಕರಿರ್ತಾರೋ, ಯಾರು ವಿದ್ಯಾರ್ಥಿಗಳಾಗಿರ್ತಾರೋ, ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿಯು ಇಲ್ಲಿ ಈ ಬ್ಯಾಂಕ್ನಿಂದ ಈ ಒಂದು ಖಾತೆಯನ್ನು ತೆಗೆಯೋದ್ರ ಮುಖಾಂತರ ಇಲ್ಲಿ ಈ ಖಾತೆಯನ್ನು ತೆಗಿಬೋದು. ಹಾಗೆ ಈ ಖಾತೆ ತೆಗೆಯೋದ್ರಿಂದ ಆತನಿಗೆ ಪರಿಪೂರ್ಣವಾಗಿ ಏನಾಗುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ಹಣ, ಇದಕ್ಕೆ ಒಂದು ಗರಿಷ್ಠವಾಗಿರುವಂಥ ಮಿತಿ ಇಲ್ಲ. ಈ ಖಾತೆಯಲ್ಲಿ ಹಣವನ್ನು ಇಡಬೇಕಾದ್ರೆ ಒಂದು ಮಿತಿ ಏನಿಲ್ಲ, ಇಷ್ಟೇ ಇಡಬೇಕನ್ನುವಂಥ ಯಾವ ನಿಯಮನೂ ಇಲ್ಲ. ಬೇಕಾದಷ್ಟು ರೀತಿಯಲ್ಲಿ ಹಣವನ್ನು ಇಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಈ ಉಳಿತಾಯ ಖಾತೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಹಣವನ್ನು ಇಟ್ಟ ನಂತರ ಆ ಹಣಕ್ಕೆ ಏನಾಗುತ್ತೆಯಪ್ಪ ಅಂದರೆ ಬಡ್ಡಿಯನ್ನು ಸಿಗುತ್ತೆ. ಹಾಗೆ ಸೇವಿಂಗ್ ಅಕೌಂಟ್ ಅಂತ, ಅದರ ಅರ್ಥನೇ ಸೇವಿಂಗ್ ಅಕೌಂಟ್. ಒಬ್ಬ ವ್ಯಕ್ತಿ ತನ್ನ ಹಣವನ್ನು ಉಳಿತಾಯ ಮಾಡೋದಕ್ಕಾಗಿ ಈ ಒಂದು ಉಳಿತಾಯ ಖಾತೆಯಲ್ಲಿ ಇಟ್ಟುತ್ತಾನೆ. ಹಾಗೆ ಈ ಉಳಿತಾಯ ಖಾತೆಯಲ್ಲಿ ಇಕ್ಕುವಂಥ ಹಣಕ್ಕೆ ಇಂತಿಷ್ಟು ಅನ್ನುವಂಥ ಮಿತಿ ಇಲ್ಲ, ಗರಿಷ್ಠ ಪ್ರಮಾಣದಲ್ಲಿ ಹಣವನ್ನು ಇಡಬಹುದಾಗಿದೆ. ಆದರೆ ಇಟ್ಟಿರುವಂಥ ಹಣವನ್ನು ಯಾವ ರೀತಿ ಆತ ಪಡ್ಕೊಳ್ಬೋದು ಅಂದರೆ ಒಂದು ಚೆಕ್, ಈ ರೀತಿಯಾಗಿರುವಂಥ ಒಂದು ಬ್ಯಾಂಕು ಚೆಕ್ಕನ್ನು ಕೊಟ್ಟಿರುತ್ತೆ. ಈ ಚೆಕ್ಕಿನ ಮುಖಾಂತರ ಆ ವ್ಯಕ್ತಿ ತನ್ನ ಹಣವನ್ನು ಬ್ಯಾಂಕ್ನಿಂದ ರಿಪೀಟ್ ಪಡಿಬೋದು. ಅದು ಯಾವ ಖಾತೆಯಿಂದ ಅಂದರೆ ಉಳಿತಾಯ ಖಾತೆಯಿಂದ ಮಾತ್ರ ಪಡಿಬೋದು ಅನ್ನುವಂಥದ್ದನ್ನು ಇದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಬರುತ್ತೆ, ಒಂದು ಚೆಕ್ಕು ಇನ್ನೊಂದು ಡ್ರಾಫ್ಟ್ ಅಂತ ಬರುತ್ತೆ. ಇದೇ ಮಾದರಿಯಲ್ಲಿ ಬ್ಯಾಂಕಿಂಗ್ನಲ್ಲಿ ಬ್ಯಾಂಕ್ನಲ್ಲಿ ಏನಾಗಿರ್ತಾರೆ ಅಂದರೆ ಡ್ರಾಫ್ಟ್ ಅಂತಿರುತ್ತೆ, ಈ ರೀತಿ ಒಂದು ಡ್ರಾಫ್ಟ್ ಅಂತಿರುತ್ತೆ. ಆ ಡ್ರಾಫ್ಟಿನ ಮೇಲೆ ಏನಿರ್ತದೆ, ಡೇಟ್ ಮೆನ್ಷನ್ ಇರುತ್ತೆ, ರುಪೀಸ್ ಇರುತ್ತೆ, ಮತ್ತು ಯಾರು ಅಕೌಂಟನ್ನು ತೆಗೆದಿರ್ತಾರೋ ಆ ವ್ಯಕ್ತಿಯ ಸಿಗ್ನೇಚರ್ ಬೇಕು. ಇದರಿಂದ ಬ್ಯಾಂಕಿನ ಅಧಿಕಾರಿಗೆ ಒಪ್ಪಿಸಿದಾಗ ಆ ಬ್ಯಾಂಕಿನ ಅಧಿಕಾರಿ ನೇರವಾಗಿ ನಮ್ಮ ಸೇವಿಂಗ್ ಅಕೌಂಟ್ನಲ್ಲಿರುವಂಥ ಒಟ್ಟು ಹಣ ನಾವು ಎಷ್ಟು ಬರೆದಿರ್ತೋ ಆ ಹಣವನ್ನು ರಿಪೀಟ್ ಆಗಿ ನೀಡಬಹುದಾಗಿದೆ. ಇದು ಉಳಿತಾಯ ಖಾತೆ. ಇನ್ನು ಎರಡನೇ ಖಾತೆ ಯಾವ ರೀತಿ ಅಂದರೆ ಚಾಲತಿ ಖಾತೆ. ಈ ಚಾಲತಿ ಖಾತೆ ಅಂದಾಗ ಇದು ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ದೊಡ್ಡ ದೊಡ್ಡ ಕೈಗಾರಿಕಾ ಮಾಲೀಕರಿಗೆ ಈ ಅಕೌಂಟನ್ನು ತೆಗೆಯೋದಕ್ಕೆ ಸೂಕ್ತವಿದೆ. ಇದು ಹಿರಿಯ ನಾಗರಿಕ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಈ ಅಕೌಂಟ್ ತೆಗೆಯೋದು ಸೂಕ್ತವಲ್ಲ. ಚಾಲತಿ ಖಾತೆ ಅಂದರೆ ಏನಂದರೆ ಬಹುತೇಕವಾಗಿ ನಾವು ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಿ ನಾವು ಚಾಲತಿ ಖಾತೆಗೆ. ಈ ಕರೆಂಟ್ ಅಕೌಂಟ್ ಅಂದರೆ ದಿನನಿತ್ಯ ಅಕೌಂಟ್ನಲ್ಲಿ ಎಷ್ಟು ಬಾರಿ ಬೇಕಾದಷ್ಟು ಬಾರಿ ಅಕೌಂಟ್ನಲ್ಲಿ ಹಣ ಹಾಕ್ಬೋದು, ಬೇಕಾದಷ್ಟು ಬಾರಿ ಹಣವನ್ನು ತೆಗಿಬೋದು. ಇಂತಿಷ್ಟೇ ಬಾರಿ ಈ ಅಕೌಂಟ್ನಿಂದ ಹಣ ತೆಗೆಯುವಂಥ ಯಾವುದೇ ನಿಯಮ ಇಲ್ಲ. ಪ್ರತಿದಿನ ಬೇಕಾದಷ್ಟು ಬಾರಿ ಹಣ ಈ ಅಕೌಂಟ್ನಿಂದ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯಲ್ಲಿ ಇಂತೇ ಇಷ್ಟೇ ಮಾಡಬೇಕನ್ನುವಂಥ ನಿಯಮ ಇಲ್ಲ.
ಆ ಕಾರಣಕ್ಕಾಗಿ ಚಾಲತಿ ಖಾತೆಯಲ್ಲಿ ಯಾವ ವ್ಯಕ್ತಿ ಹಣವನ್ನು ಇಡಿರ್ತಾನೋ ಅವನಿಗೆ ಬಡ್ಡಿಯನ್ನು ನೀಡುವುದಿಲ್ಲ ಬ್ಯಾಂಕ್. ಬಡ್ಡಿಯನ್ನು ನೀಡೋದು ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ಈತ ಚಾಲತಿ ಖಾತೆಯಲ್ಲಿ ಹಣ ಟ್ರಾನ್ಸಾಕ್ಷನ್ ಮಾಡಿದಾಗ ಆ ವ್ಯಕ್ತಿಗೆ ಬ್ಯಾಂಕು ಸೇವಾ ಶುಲ್ಕಗಳನ್ನು ತೆಗೆದುಕೊಳ್ಳುತ್ತೆ. ಸೇವಾ ಶುಲ್ಕ, ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ರೆ, ಮಾಡಿರುವಂಥ ಹಣವನ್ನು ಟ್ರಾನ್ಸಾಕ್ಷನ್ ಆದಾಗ ಅಲ್ಲಿ ಬ್ಯಾಂಕಿಂಗ್ ನಾವೇನು ಕಟ್ಟಬೇಕಾಗುತ್ತೆ ಅಂದರೆ ಸೇವಾ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇನ್ನೊಂದೇನಪ್ಪ ಅಂದರೆ ತನಗೆ ಬೇಕಾದ ರೀತಿಯಲ್ಲಿ ಅಂದರೆ ತನಗೆ ಎಷ್ಟು ಬೇಡಿಕೆ ಇದೆಯೋ, ಇನ್ನೊಬ್ರಿಗೆ ಎಷ್ಟು ಹಣವನ್ನು ಹಾಕಬೇಕಾಗಿದೆಯೋ ಅದು ಎಲ್ಲವೂ ನಾವು ಚಾಲತಿ ಖಾತೆಯಲ್ಲಿ ತಿಳ್ಕೊಳ್ಬೋದಾಗಿದೆ. ಅದರ ಅರ್ಥ ಏನಪ್ಪ ಅಂದರೆ ದಿನನಿತ್ಯ ಎಷ್ಟು ಬೇಕಾದರಷ್ಟು ಹಣ ಹಾಕ್ಬೋದು, ಎಷ್ಟು ಬೇಕಾದರೂ ಹಣ ತೆಗಿಬೋದು, ಮತ್ತೆ ಅದಕ್ಕೆ ಅಕೌಂಟ್ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಇಂತಿರುವಂಥ ಮಿತಿಯನ್ನು ಇಲ್ಲ ಅನ್ನುವಂಥದ್ದನ್ನು ಸೂಚಿಸುತ್ತೆ ಕರೆಂಟ್ ಅಕೌಂಟ್. ನೆಕ್ಸ್ಟ್ ಒನ್ ಆವರ್ತ ಠೇವಣಿ ಖಾತೆ. ಆವರ್ತ ಠೇವಣಿ ಖಾತೆ ಅಂದರೆ ಏನು? ಇಲ್ಲಿ ಸಾಮಾನ್ಯವಾಗಿ ಮುಂದೆ ಯಾವುದೋ ಒಂದು ಭವಿಷ್ಯದಲ್ಲಿ ಯಾವುದೋ ಹಣವನ್ನು ಉಪಯೋಗ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಆ ಹಣವನ್ನು ಬಳಕೆ ಆಗುವಂಥ ಉದ್ದೇಶದಿಂದ ಈ ಅಕೌಂಟ್ನಲ್ಲಿ ಆವರ್ತ ಠೇವಣಿ ಖಾತೆಯಲ್ಲಿ ಅಂದರೆ ಇಂತಿಷ್ಟು ಅವಧಿವರೆಗೆ ಭವಿಷ್ಯದ ಯಾವುದೋ ಒಂದು ಕೆಲಸಕ್ಕೆ ಅಂದರೆ ಉದಾಹರಣೆ ಮ್ಯಾರೇಜ್ ಇರ್ಬೋದು, ಮನೆ ಕಟ್ಟೋದಕ್ಕಿರ್ಬೋದು, ಅಥವಾ ಮತ್ತೊಂದು ಕಾರ್ ತಕ್ಕಬೋದಿರ್ಬೋದು, ಬಂಗ್ಲೆ ಖರೀದಿ ಮಾಡ್ಬೋದಾಗೋದು, ಹೀಗೆ ಅನೇಕ ಕಾರ್ಯಗಳಿಗೆ ಅಥವಾ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ತನ್ನ ಹಣವನ್ನು ಈ ಆವರ್ತ ಠೇವಣಿ ಖಾತೆಯಲ್ಲಿ ಇಡ್ಬೋದು. ಯಾವಾಗ ಆ ವ್ಯಕ್ತಿಯ ಹಣವನ್ನು ಇಟ್ಟಿರುವಂಥ ಸಮಯವನ್ನು ಮುಗಿತದೋ ಆವಾಗ ಆವರ್ತ ಠೇವಣಿ ಖಾತೆಯಿಂದ ಬಡ್ಡಿಯನ್ನು ಬ್ಯಾಂಕು ಬಡ್ಡಿಯನ್ನು ಹಾಕಿ ಕೊಡುತ್ತೆ. ಬ್ಯಾಂಕು ಆತ ಇಟ್ಟಿರುವಂಥ ಅವಧಿಗೆ ಎಷ್ಟು ಬಡ್ಡಿ ಇರುತ್ತದೋ ಆ ಬಡ್ಡಿ ಆಧಾರದ ಮೇಲೆ ಹಣವನ್ನು ಕೊಡುತ್ತೆ. ಅಂದರೆ ಆತ ಇಟ್ಟಿರುವಂಥ ಹಣ ಪ್ಲಸ್ ಬಡ್ಡಿ ಇವೆರಡೂ ನೀಡುವಂಥದ್ದನ್ನು ನಾವೆಲ್ಲಿ ನೋಡ್ತೀವಪ್ಪ ಅಂದರೆ ಈ ಆವರ್ತ ಠೇವಣಿಯಲ್ಲಿ ನೋಡುತ್ತೇವೆ. ಹಾಗಾದರೆ ನಿಶ್ಚಿತ ಠೇವಣಿ, ಶಾಶ್ವತವಾಗಿ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಕಾರ್ಯಕ್ಕೆ ಅವಧಿ ಒಳಗಡೆ ಇಟ್ಟಿರುವಂಥ ಹಣವನ್ನು ರಿಪೀಟ್ ತೆಗೆದುಕೊಳ್ಳಲು ಅವಕಾಶವಿಲ್ಲ, ಅದು ನಿಶ್ಚಿತ ಇದೆ. ಇಟ್ಟಿರುವಂಥ ಹಣವನ್ನು ಭವಿಷ್ಯದಲ್ಲಿ ಎಲ್ಲಿವರೆಗೆ ಅವಧಿ ಇದೆಯೋ ಅವಧಿವರೆಗೆ ನಿಶ್ಚಿತ. ಯಾವುದೇ ರೀತಿ ಇಟ್ಟಿರುವಂಥ ಅವಧಿ ಒಳಗೆ ಹಣವನ್ನು ರಿಪೀಟ್ ಪಡೆಯುವಂತಲ್ಲ ಬರುವುದಿಲ್ಲ ನಿಶ್ಚಿತ ಠೇವಣಿ ಖಾತೆಯಲ್ಲಿ. ಇಟ್ಟಿರುವಂಥ ಹಣವನ್ನು ಒನ್ ಇಯರ್ಗಾಗಿ ಇಟ್ಟಿರುವಂಥ ಹಣವನ್ನು 6 ಮಂತ್ ಒಳಗಡೆ ನಾವು ತೆಗೆದುಕೊಳ್ಳಲು ಬರುವುದಿಲ್ಲ. ಪರಿಪೂರ್ಣವಾಗಿ ಅವಧಿ ಮುಗಿದ ಬಳಿಕವೇ ಹಣವನ್ನು ರಿಪೀಟ್ ಆಗಿ ಪಡ್ಕೊಳ್ಳೋಕ್ಕೆ ಅವಕಾಶವಿದೆ. ಅಥವಾ ನಿಶ್ಚಿತ ಅವಧಿ ಅಂದರೆ 1 ಇಯರ್ಗಾಗಿರ್ಬೋದು, 2 ಇಯರ್ಗಾಗಿರ್ಬೋದು, 10 ಇಯರ್ಗಾಗಿರ್ಬೋದು, 15 ಇಯರ್ ಇರ್ಬೋದು. ನಾವು ಹಾಕಿಕೊಂಡಿರುವಂಥ ಅವಧಿಗೆ ತಕ್ಕಂತೆ ಮಾತ್ರ ಹಣ ನಾವು ಇಡ್ಲಕ್ಕ ನಾವು ಹಣವನ್ನು ತೆಗೆದುಕೊಳ್ಳಲು ಸಾಧ್ಯವಿದೆ. ಒಂದು ವೇಳೆ ಅವಧಿ ಒಳಗೆ ಪರಿಪೂರ್ಣವಾಗಿ ಈ ಅಕೌಂಟ್ನಿಂದ ಹಣವನ್ನು ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಆ ಕಾರಣ ಒಂದು ವೇಳೆ ಹಣವನ್ನು ತೆಗೆದುಕೊಂಡರೆ ನಿಶ್ಚಿತ ಅವಧಿಗಿಂತ ಮುಂಚಿತವಾಗಿ ಹಣ ತೆಗೆದುಕೊಂಡರೆ ಅಲ್ಲಿ ಬಡ್ಡಿ ಬ್ಯಾಂಕು ಪರಿಪೂರ್ಣವಾಗಿ ನೀಡುವುದಿಲ್ಲ. ಅವಧಿ ಮುಗಿದ ಬಳಿಕವೇ ಆತ ಸೇರಿಸಿರುವಂಥ ಒಟ್ಟು ಹಣವನ್ನು ಮತ್ತು ಪ್ಲಸ್ ಬಡ್ಡಿ 3 ವರ್ಷಕ್ಕೆ ಡಬಲು 7 ವರ್ಷಕ್ಕೊಂದ್ಸಾರಿ ಡಬಲ್ ಆಗಬೇಕು. ಹಾಗೆ ಅದರ ಬ್ಯಾಂಕಿನ ನಿಯಮಗಳು ಯಾವ ಇದೆಯೋ ಅದರ ತಕ್ಕಂತೆ ನಾವು ಅವಧಿ ಮುಗಿದ ಬಳಿಕವೇ ಹಣವನ್ನು ರಿಪೀಟ್ ಆಗಿ ಪಡ್ಕೊಳ್ಬೋದು ಈ ಖಾತೆಯಲ್ಲಿ. ಈ 4 ರೀತಿಯ ಖಾತೆಯನ್ನು ಬ್ಯಾಂಕಿನಲ್ಲಿ ನಾವು ಪಡ್ಕೊಳ್ಬೋದಾಗಿದೆ. ಅದರಲ್ಲಿ ಉಳಿತಾಯ ಖಾತೆ, ಚಾಲತಿ ಖಾತೆ, ಆವರ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಬಳಕೆ ಆಗುವಂಥ ಖಾತೆ ಅದು ಉಳಿತಾಯ ಖಾತೆ ಅನ್ನುವಂಥದ್ದನ್ನು ನಾವು ಸರ್ವಸಾಮಾನ್ಯವಾಗಿ ತಿಳ್ಕೊಳ್ಬೋದಾಗಿದೆ. ಸೇವಿಂಗ್ ಅಕೌಂಟು ಹೆಚ್ಚಿನ ಪ್ರಮಾಣದ ಜನ ಸ್ಟೂಡೆಂಟ್ ಇರ್ಬೋದು ಯಾ ಹಿರಿಯ ನಾಗರಿಕ ಇರ್ಬೋದು ಮತ್ತು ಅನೇಕರು ಈ ಅಕೌಂಟನ್ನ ಮೂಲಕನೇ ಹಣವನ್ನು ಟ್ರಾನ್ಸಾಕ್ಷನನ್ನು ಮಾಡುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾದರೆ
ಬ್ಯಾಂಕ್ ಖಾತೆಯನ್ನ ತೆಗೆಯುವಂತ ವಿಧಾನ ಯಾವುದು? ಬ್ಯಾಂಕ್ನಲ್ಲಿ ಯಾವ ಮಾದರಿಯಾಗಿ ನಾವು ಬ್ಯಾಂಕಿನ ಖಾತೆಯನ್ನು ತೆಗಿತೀವಪ್ಪ ಅಂದರೆ, ಪೈಲ ಫಸ್ಟಾಗಿ ಬ್ಯಾಂಕು ಯಾವ ಕಾರ್ಯ ಮಾಡ್ತಾ ಇದೆ? ಹಣಕಾಸಿನ ಕಾರ್ಯವನ್ನು ಮಾಡ್ತಾ ಇದೆ. ಆ ಹಣಕಾಸನ್ನು ನಮಗೆ ಭದ್ರ, ನಮ್ಮ ಹಣವನ್ನು ಭದ್ರವಾಗಿಡುವಂಥ ಎಲ್ಲಿಯಪ್ಪ ಅಂದರೆ ಅದು ಬ್ಯಾಂಕ್ನಲ್ಲಿ ಮಾತ್ರ ಸಾಧ್ಯ. ಹಾಗಾದರೆ ಬ್ಯಾಂಕಿನಲ್ಲಿ ನಮ್ಮ ಹಣಕ್ಕೆ ಭದ್ರತೆ ಸಿಗುವಂಥ ಉದ್ದೇಶ ಇದ್ದ ಕಾರಣಕ್ಕಾಗಿ ಜನ ತಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಇಡೋದ್ರ ಮುಖಾಂತರ ಟ್ರಾನ್ಸಾಕ್ಷನನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಈ ಬ್ಯಾಂಕು ಬ್ಯಾಂಕ್ನಲ್ಲಿ ಯಾವ ರೀತಿ ಖಾತೆ ತೆಗಿಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಬ್ಯಾಂಕ್ನಲ್ಲಿ ನಾಲ್ಕು ರೀತಿ ಖಾತೆಗಳಿವೆ. ಅಕೌಂಟನ್ನು ತೆಗಿಬೇಕಾದ್ರೆ ನಾಲ್ಕು ವಿಧಗಳಿವೆ. ಆ ನಾಲ್ಕು ವಿಧಗಳಲ್ಲಿ ಯಾವುದು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಪೈಲ ಫಸ್ಟಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಯಾವ ಉಳಿತಾಯ ಖಾತೆ ತೆಗಿಬೇಕೋ, ಯಾವ ಚಾಲತಿ ಖಾತೆ ತೆಗಿಬೇಕೋ, ಯಾವ ಆವರ್ತ ಠೇವಣಿ ಖಾತೆ ತೆಗಿಬೇಕೋ, ಯಾವ ನಿಶ್ಚಿತ ಠೇವಣಿ ಖಾತೆ ತೆಗಿಬೇಕು, ಈ ನಾಲ್ಕು ಖಾತೆಗಳಲ್ಲಿ ಒಂದು ಖಾತೆ ನಾವು ಫೈನಲೈಸ್ ಮಾಡ್ಕೊಳ್ಬೇಕಾಗಿದೆ. ಯಾವ ವ್ಯಕ್ತಿಯು ಅಕೌಂಟ್ ನಾಲ್ಕು ಪ್ರಕಾರದ ಅಕೌಂಟ್ನಲ್ಲಿ ಒಂದು ಪ್ರಕಾರದ ಅಕೌಂಟನ್ನು ಫೈನಲೈಸ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಪೈಲ ಫಸ್ಟಾಗಿ ಏನು ಮಾಡಬೇಕಪ್ಪ ಅಂದರೆ ಬ್ಯಾಂಕ್ನಲ್ಲಿ ಅಕೌಂಟನ್ನು ಯಾವ ರೀತಿಯಾಗಿ ತೆಗಿಬೋದು ಅನ್ನುವಂಥದ್ದನ್ನು ನಿರ್ಧಾರ ಮಾಡಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಬ್ಯಾಂಕಿಗೆ ಹೋದಾಗ ಈ ನಾಲ್ಕು ಪ್ರಕಾರದ ಅಕೌಂಟ್ಗಳನ್ನು ಇರುತ್ತೆ, ಅದರಲ್ಲಿ ಒಂದು ಫೈನಲೈಸ್ಗಳು ಆಗಬೇಕಾಗುತ್ತೆ. ಬ್ಯಾಂಕ್ನಲ್ಲಿ ಅಕೌಂಟ್ ತೆಗಿಬೋದಾಗಿರುವಂಥ ಒಂದನೇ ವಿಧಾನ. ಹಾಗಾದರೆ ನೇರವಾಗಿ ಬ್ಯಾಂಕಿನ ಅಧಿಕಾರಿಗೆ ಸಂಪರ್ಕ ಮಾಡಬೇಕು. ನಾವು ಎಲ್ಲಿ ಬ್ಯಾಂಕ್ಗಳಿರ್ತವೋ ಪೈಲ ಫಸ್ಟಾಗಿ ನಾವು ಯಾವುದು ತೆಗಿಬೇಕನ್ನುವಂಥದ್ದು ನಿರ್ಧಾರ ಆಯಿತು. ಎರಡನೇ ಸ್ಟೆಪ್, ಬ್ಯಾಂಕಿನ ಅಧಿಕಾರಿಗೆ ಹೋಗಿ ಭೇಟಿಯಾಗಬೇಕು. ನಾವು ಬ್ಯಾಂಕಿನ ಅಧಿಕಾರಿಗೆ ಭೇಟಿಯಾದ ಬಳಿಕ ಆತನಿಗೆ ನಾವು ಈ ಒಂದು ಮಾದರಿಯ ಖಾತೆಯನ್ನು, ಈ ರೀತಿಯಾಗಿರುವಂಥ ಒಂದು ಖಾತೆಯನ್ನು ತೆಗೆಯಲು ನಿರ್ಧಾರ ಮಾಡಿದ್ದೇವೆ. ಅದು ಉಳಿತಾಯ ಖಾತೆ ಇರ್ಬೋದು, ಯಾ ನಿಶ್ಚಿತ ಠೇವಣಿ ಖಾತೆ ಇರ್ಬೋದು, ಯಾ ಆವರ್ತಿ ಠೇವಣಿ ಖಾತೆ ಇರ್ಬೋದು. ಆವಾಗ ಆ ಅಧಿಕಾರಿಗೆ ಸಂಪರ್ಕ ಮಾಡಿದ ನಂತರ ಆ ಅಧಿಕಾರಿಯು ಬ್ಯಾಂಕಿನಲ್ಲಿ ಏನು ಮಾಡ್ತಾನಂದರೆ ನೇರವಾಗಿ ಅರ್ಜಿಯನ್ನು ಕೊಡುತ್ತಾನೆ. ಈ ಮಾದರಿಯಲ್ಲಿ ಅರ್ಜಿಯನ್ನು ನೀಡುತ್ತಾನೆ. ಈ ಮಾದರಿ ಅರ್ಜಿಯಲ್ಲಿ ಪರಿಪೂರ್ಣವಾಗಿರುವಂಥ ಎಲ್ಲ ವಿಳಾಸ ಜೊತೆಗೆ ಯಾರು ಈ ಬ್ಯಾಂಕ್ನಲ್ಲಿ, ಯಾವುದೇ ಒಂದು ಬ್ಯಾಂಕಿನಲ್ಲಿ ಅಕೌಂಟ್ ತೆಗಿಬೇಕಾದ್ರೆ ಪೈಲ ಫಸ್ಟಾಗಿ ನಾವು ಏನು ತೆಗೆದುಕೊಳ್ಬೇಕು? ಅಧಿಕಾರಿ ಭೇಟಿಯಾದ ಬಳಿಕ ಅಕೌಂಟ್ ಫಾರ್ಮನ್ನು ತೆಗೆದುಕೊಳ್ಬೇಕಾಗಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಆನ್ಲೈನ್ನಲ್ಲಾಗಿದೆ ಇದು. ಈಗ ಪ್ರಸ್ತುತವಾಗಿ ನಾವು ಬ್ಯಾಂಕ್ ಅಕೌಂಟನ್ನು ತೆಗಿಬೇಕಾದ್ರೆ ನೇರವಾಗಿ ಮನೆಯಲ್ಲೇ ಕುಂತು ಗೂಗಲ್ನಲ್ಲಿ ಯಾವ ಬ್ಯಾಂಕ್ನಲ್ಲಿ ಅಕೌಂಟನ್ನು ತೆಗಿಬೇಕು ಅನ್ನುವಂಥದ್ದನ್ನು ಸರ್ಚ್ ಮಾಡಿ ಆ ಮಾದರಿ ಅಂದರೆ ಆ ರೀತಿ ಖಾತೆಯನ್ನು ಮನೆಯಲ್ಲೇ ತೆಗೆದುಕೊಳ್ಳಬಹುದಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಅಂದರೆ ಕೆಲವೇ ವರ್ಷಗಳ ಹಿಂದೆ ಈ ಮಾದರಿಯಾಗಿರುವಂಥ ಒಂದು ನಮೂನೆ ಬ್ಯಾಂಕಿನ ಅರ್ಜಿಯನ್ನಿತ್ತು. ಆ ಅರ್ಜಿಯಲ್ಲಿ ಅರ್ಜಿದಾರನ ಹೆಸರು, ವಿಳಾಸ, ಅಂಚೆ ವಿಳಾಸ ಮತ್ತು ಅವನ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗಿತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಆಧಾರ್ ಕಾರ್ಡ್ ನಂಬರ್, ಪಿನ್ ಕೋಡ್ ನಂಬರ್, ಯಾವ ವ್ಯಕ್ತಿ ಈ ಬ್ಯಾಂಕಿನಲ್ಲಿ ಅಕೌಂಟನ್ನು ತೆಗೆದಿರ್ತಾನೋ ಅದೇ ಬ್ಯಾಂಕಿನ ವ್ಯಕ್ತಿಯ ಮತ್ತೊಬ್ಬ ವ್ಯಕ್ತಿಯ ಬ್ಯಾಂಕಿನ ಅಕೌಂಟ್ ನಂಬರ್ ಮತ್ತು ಆತನ ಸಹಿಯನ್ನು ಬೇಕು. ಈ ಅರ್ಜಿಯನ್ನು ಪರಿಪೂರ್ಣವಾಗಿ ತುಂಬಿದ ಬಳಿಕ ಇದರ ಜೊತೆಗೆ ಕೆಲವು ಲಗತ್ತುಗಳನ್ನು ಹಚ್ಚಬೇಕಾಗುತ್ತೆ. ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಎರಡನೇದು ವೋಟರ್ ಐ ಡಿ ಜೆರಾಕ್ಸ್, ಮೂರನೇದೊಂದಾಗಿ ರೇಷನ್ ಕಾರ್ಡ್ ಜೆರಾಕ್ಸ್, ನಾಲ್ಕನೇದೊಂದಾಗಿ ಲೈಟ್ ಬಿಲ್ ಜೆರಾಕ್ಸ್, ಐದನೇದೊಂದಾಗಿ ಇತ್ತೀಚಿನ ದಿನಗಳಲ್ಲಿ ತೆಗೆದಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಬ್ಯಾಂಕ್ ಅಕೌಂಟ್ ತೆಗೆಯೋರ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯ ಸಾಕ್ಷಿಯನ್ನು ಬೇಕು. ಮತ್ತೊಬ್ಬ ವ್ಯಕ್ತಿಯ ಸಾಕ್ಷಿಯ ಪ್ಲಸ್ ಅವನ ಫೋಟೋ, ಅವನ ಸಹಿ ಮತ್ತು ಅವನ ಅಕೌಂಟ್ ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಪರಿಪೂರ್ಣವಾಗಿ ಎಲ್ಲ ಲಗತ್ತುಗಳನ್ನು ಹಚ್ಚಿ ನೇರವಾಗಿ ಬ್ಯಾಂಕ್ ಅಧಿಕಾರಿಗೆ ಒಪ್ಪಿಸಿದಾಗ ಆ ಬ್ಯಾಂಕ್ ಅಧಿಕಾರಿ
ಒಪ್ಪಿಗೆ ಆದ ಬಳಿಕ ಆತ ಏನು ಮಾಡ್ತಾನಂದ್ರೆ ನೇರವಾಗಿ ಎಲ್ಲ ಲಗತ್ತುಗಳನ್ನು ಚೆಕ್ ಮಾಡಿ ಪರಿಪೂರ್ಣವಾಗಿರುವಂಥ ಎಲ್ಲ ಡಾಟಾಗಳನ್ನು ನೋಡಿ ಆತನಿಗೆ ಎರಡು ದಿವಸೋ ನಾಲ್ಕು ದಿವಸೋ ಒಂದು ವಾರವನ್ನು ಕಾಲಾವಕಾಶ ತೆಗೆದುಕೊಂಡು ಆ ಕಾಲಾವಕಾಶ ಮುಗಿದ ಬಳಿಕ ನೇರವಾಗಿ ಬ್ಯಾಂಕ್ ಯಾವ ವ್ಯಕ್ತಿ ಅಕೌಂಟ್ ತೆಗಿಬೇಕಾಗಿರುತ್ತಾನೋ ಆತ ಮತ್ತೆ ಬ್ಯಾಂಕಿಗೆ ಹೋಗಿ ಆ ಬ್ಯಾಂಕಿನ ಅಧಿಕಾರಿಗೆ ಸಂಪರ್ಕ ಮಾಡಿದಾಗ ಆತ ಒಂದು ರೀತಿಯಾಗಿರುವಂಥ ಏನು ಆತನ ಅಡ್ರೆಸ್ ವಿಳಾಸನ ಕೇಳಿದ ಬಳಿಕ ಅವನಿಗೆ ಒಂದು ಮಾದರಿಯಾಗಿರುವಂಥ ಒಂದು ರೀತಿಯಾಗಿರುವಂಥ ಫಾರ್ಮನ್ನು ಕೊಡುತ್ತಾನೆ. ಆ ಫಾರ್ಮಲ್ಲಿ ಇಂತಿಷ್ಟು ಹಣ ನಿನ್ನ ಹೆಸರಿಗೆ ಹಾಕಿ ಕಟ್ ಅನ್ನುವಂಥದ್ದು ಕಟ್ಟಬೇಕು ಅನ್ನುವಂಥ ಆದೇಶ ಕೊಡುತ್ತಾನೆ. ಆತ ನೇರವಾಗಿ ಕ್ಯಾಶಿಯರ್ ಹತ್ತಿರ ಹೋಗಿ ಹಣವನ್ನು ಕಟ್ಟುತ್ತಾನೆ. ಒಂದು ನಂಬರ್ ಹಾಕಿ ಒಂದು ನಂಬರನ್ನು ಡಿಜಿಟ್ ನೀಡುತ್ತಾನೆ. ಆ ಡಿಜಿಟ್ನಿಂದ ನೇರವಾಗಿ ಅಧಿಕಾರಿಗೆ ಹೋಗಿ ಭೇಟಿಯಾಗಬೇಕು. ನಾವು ಕ್ಯಾಶಿಯರ್ ಹತ್ತಿರ ಹೋಗಿ ಆ ತುಂಬಿರುವಂಥ ಡ್ರಾಫ್ಟನ್ನು ಕೊಟ್ಟ ಬಳಿಕ ಏನಾಗುತ್ತೆ, ಆ ಡ್ರಾಫಿನ ಅರ್ಧ ಭಾಗ ಆ ಕ್ಯಾಶಿಯರ್ ತನ್ನಲ್ಲಿಟ್ಕೊಂಡು ಅರ್ಧ ಭಾಗ ನೇರವಾಗಿ ಮ್ಯಾನೇಜರ್ಗೆ ಹೋಯ್ತು ತೋರಿಸಲು ತಿಳಿಸುತ್ತಾನೆ. ಆ ಅರ್ಧ ಭಾಗ ತೆಗೆದುಕೊಂಡು ಮ್ಯಾನೇಜರ್ ಹತ್ತಿರ ಬಂದಾಗ ಮ್ಯಾನೇಜರ್ ನಮಗೇನು ನೀಡುತ್ತಾನೆ ಅಂದರೆ ಒಂದು ಪಾಸ್ಬುಕ್. ಆ ಪಾಸ್ಬುಕ್ ಮೇಲೆ ಅಕೌಂಟ್ ನಂಬರ್, IFSC ಕೋಡ್, ಆತನ ಪರಿಪೂರ್ಣವಾಗಿರುವಂಥ ವಿಳಾಸ ಮತ್ತು ಭಾವಚಿತ್ರ ಇರುವಂಥದ್ದನ್ನು ಅಂಟಿಸಿ ಅದರ ಮೇಲೆ ಸೈ ಮತ್ತು ಸಿಲ್ಲನ್ನು ಹಾಕಿ ನಾವು ತುಂಬಿರುವಂಥ ಹಣವನ್ನು ಎಷ್ಟು ತುಂಬಿರುತ್ತೋ ಅಷ್ಟು ಹಣವನ್ನು ಆ ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿ ನೇರವಾಗಿ ಎಂಟ್ರಿ ಮಾಡುತ್ತಾನೆ. ಎಂಟ್ರಿ ಮಾಡಿರುವಂಥದ್ದನ್ನು ಪಾಸ್ಬುಕ್ಕು ಯಾವ ವ್ಯಕ್ತಿ ಅಕೌಂಟ್ ತೆಗೆದಿರುತ್ತಾನೆ ಆತನಿಗೆ ಒಪ್ಪಿಸುತ್ತಾನೆ. ಅದರಂತೆ ಅವುಗಳನ್ನು ಪಡ್ಕೊಂಡು ನಾವು ಬ್ಯಾಂಕಿನಲ್ಲಿ ಈ ರೀತಿಯಾಗಿರುವಂಥ ಅಕೌಂಟನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆದರೆ ಬ್ಯಾಂಕಿನಲ್ಲಿ ಅಕೌಂಟನ್ನು ತೆಗೆದುಕೊಳ್ಳುವ ಹಾಗೆ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ. ಯಾವ ರೀತಿ ಮೆನ್ಷನ್ ಮಾಡಬೇಕಪ್ಪ ಅಂದರೆ ನಾವು ನಮಗೆ ATM ಕಾರ್ಡ್, ಆಟೋಮೆಟಿಕ್ ಟಿಲ್ಲರ್ ಮಷೀನ್, ಈ ATM ಕಾರ್ಡನ್ನು ಬೇಕೋ ಬೇಡೋ ಅನ್ನುವಂಥದ್ದಿರುತ್ತೆ. ಆ ATM ಕಾರ್ಡನ್ನು ಬೇಕು ಅಂದಾಗ ಅದು ನೇರವಾಗಿ ಯಾವ ವ್ಯಕ್ತಿ ಅಕೌಂಟನ್ನು ತೆಗೆದಿರುತ್ತಾನೋ ಆ ವ್ಯಕ್ತಿಗೆ ನೇರವಾಗಿ ಬಂದು ಮುಟ್ಟುತ್ತೆ. ಈ ರೀತಿಯಾಗಿರುವಂಥ ATM ಕಾರ್ಡ್ ಇರುತ್ತೆ. ಈ ATM ಕಾರ್ಡು ಬ್ಯಾಂಕಿನ ಅಧಿಕಾರಿಗಳು ಆತನ ವಿಳಾಸಕ್ಕೆ ಕಳಿಸಿದ ನಂತರ ಆ ATMಗೆ ಹೋದ ಆ ವ್ಯಕ್ತಿಯ ಮನೆಗೆ ಮುಟ್ಟಿದ ನಂತರ ಆ ವ್ಯಕ್ತಿಯು ನೇರವಾಗಿ ಎಲ್ಲಿಗೆ ಬರಬೇಕಪ್ಪ ಅಂದರೆ ಆತ ATM ಬಂದು ಹಣವನ್ನು ತೆಗೆಯಲು ಬರುವುದಿಲ್ಲ. ಆತ ಬಂದು ಅವನಿಗೆ ಪಿನ್ ಕೋಡ್, ಸೀಕ್ರೆಟ್ ಆಗಿರುವಂಥ ನಾಲ್ಕು ಡಿಜಿಟಿನ ಪಿನ್ ಕೋಡ್ ಆಗಿರುತ್ತೆ. ಆ ಪಿನ್ ಕೋಡನ್ನು ನಾಲ್ಕು ಡಿಜಿಟಿನ ಪಿನ್ ಕೋಡ್ ಇರುತ್ತೆ, ಆ ಡಿಜಿಟನ್ನು ಪರಿಪೂರ್ಣವಾಗಿ ಅಲ್ಲಿ ಮೆನ್ಷನ್ ಮಾಡಿಕೊಂಡು ಅದು ಸೀಕ್ರೆಟ್ ಪಿನ್ ಕೋಡ್ ಅಂತಿರುತ್ತೆ. ಯಾವ ವ್ಯಕ್ತಿ ATM ಬಂದಿರುತ್ತದೋ ಆ ATMನಿಂದ ಆತ ಏನು ಮಾಡ್ಕೊಳ್ತಾನಂದರೆ ಸೀಕ್ರೆಟ್ ಇರುವಂಥದ್ದನ್ನು ತನ್ನಲ್ಲೇ ಇಟ್ಕೊಂಡು ನೇರವಾಗಿ ಆ ಬ್ಯಾಂಕಿನ ತನ್ನ ಹಣವನ್ನು ಟ್ರಾನ್ಸಾಕ್ಷನನ್ನು ಮಾಡಿಕೊಳ್ಳುತ್ತಾನೆ. ಇದು ಡೆಬಿಟ್ ಕಾರ್ಡ್ ಆಗ್ತು. ಇದೇ ಮಾದರಿಯಲ್ಲಿ ಮತ್ತೊಂದು ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ. ಅದು ಬ್ಯಾಂಕೇ ಕೊಡುತ್ತೆ. ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಇವೆರಡೂ ಮಾದರಿಯ ಕಾರ್ಡ್ಗಳು ಬ್ಯಾಂಕ್ಗಳು ಕೊಡುತ್ತೆ. ಯಾರು ಬ್ಯಾಂಕಿನಲ್ಲಿ ಅಕೌಂಟನ್ನು ತೆಗೆದಿರ್ತಾರೋ ಅಂಥ ವ್ಯಕ್ತಿಗಳಿಗೆ ನೇರವಾಗಿ ಈ ಕಾರ್ಡ್ಗಳನ್ನು ಕೊಡುತ್ತೆ. ಹಾಗೆ ಬ್ಯಾಂಕ್ನಲ್ಲಿ ಅಕೌಂಟ್ ತೆಗೆಯೋದ್ರಿಂದ ಆಗುವ ಅನುಕೂಲಗಳು ಯಾವುವು? ಬ್ಯಾಂಕ್ನಲ್ಲಿ ಅಕೌಂಟ್ ತೆಗೆಯೋದ್ರಿಂದ ಆಗುವ ಅನುಕೂಲಗಳು ಯಾವುವು? ಖಾತೆ, ಒಬ್ಬ ವ್ಯಕ್ತಿ ಖಾತೆಯನ್ನು ತೆಗೆದ ಬಳಿಕ ಫಸ್ಟ್ ಆಗಿ ಹಣ, ನಾವು ಫಸ್ಟ್ ಅಕೌಂಟ್ ಯಾರು ತೆರೆದಿರ್ತಾರೋ ಅವರ ಹಣವನ್ನು ಮಾತ್ರ ಬ್ಯಾಂಕ್ ಇಟ್ಟುಕೊಳ್ಳುತ್ತೆ. ಖಾತೆ ಇರಲಾರದೆ ಬ್ಯಾಂಕಿನಲ್ಲಿ ಹಣ ಠೇವಣಿಯಾಗಿ ಇಡಲು ಬರುವುದಿಲ್ಲ. ಯಾವ ವ್ಯಕ್ತಿ ಹಣವನ್ನು ಇಡುತ್ತಾರೋ ಅವನಿಗೆ ಮಾತ್ರ ಬ್ಯಾಂಕಿನಲ್ಲಿ ಹಣ ಇಕ್ಕಲು ಸಾಧ್ಯವಾಗುತ್ತೆ. ಹಾಗೆ ಎರಡನೇದಾಗಿ ನೇರವಾಗಿ ಆತ ತನ್ನ ಹಣದ ಪಾವತಿಗಳನ್ನು ಅಂದರೆ ಆತ ತನ್ನ ಹಣವನ್ನು ಪಾವತಿಯನ್ನು ಮಾಡುವುದಕ್ಕೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಆತನಿಗೆ ನೇರವಾಗಿ ಯಾವುದೋ ಇನ್ನೊಬ್ಬ ವ್ಯಕ್ತಿಯಿಂದ
ಹಣ ಬರೋದಿದ್ದರೆ ನೇರವಾಗಿ ಅವನ ಅಕೌಂಟ್ ನಂಬರ್ ಕೊಟ್ಟಾಗ ಆ ಅಕೌಂಟ್ ನಂಬರ್ಗೆ ಆ ವ್ಯಕ್ತಿ ಅಲ್ಲಿನಿಂದಲೇ ಟ್ರಾನ್ಸಾಕ್ಷನ್ ಅನ್ನು ಮಾಡಬಹುದು. ಅಷ್ಟೇ ಅಲ್ಲ, ಇನ್ನಿತರ ಅಂದರೆ ಆತ ಯಾವ ವ್ಯಕ್ತಿ ಅಕೌಂಟ್ ಅನ್ನು ತೆಗೆದಿರುತ್ತಾನೋ ಆ ವ್ಯಕ್ತಿಗೆ ಬ್ಯಾಂಕ್ನಲ್ಲಿ ತನ್ನ ಬೆಲೆ ಬಾಳುವಂಥ ವಸ್ತುಗಳಿಗೆ ಬೆಲೆ ಬಾಳುವಂಥ ವಸ್ತುಗಳನ್ನು ಎಲ್ಲಿಡ್ಬೋದಪ್ಪ ಅಂದರೆ ಭದ್ರತಾ ಕಪಾಟುಗಳಲ್ಲಿ. ಭದ್ರತಾ ಕಪಾಟು ಅಂತಂದರೆ ಆತನಿಗೆ ಆತನಲ್ಲಿರುವಂಥ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಇವುಗಳನ್ನು ಇಡಬೇಕಾದ್ರೆ ಬ್ಯಾಂಕ್ನಲ್ಲಿ ಲಾಕರ್ ಅಂತ ಕರಿತೀವನು, ಆ ಲಾಕರ್ನಲ್ಲಿ ಅಕೌಂಟ್ ಇರೋರಿಗೆ ಮಾತ್ರ ಲಾಕರ್ ವ್ಯವಸ್ಥೆಯನ್ನು ದೊರೆಯುತ್ತೆ. ಅಷ್ಟೇ ಅಲ್ಲ, ಆತ ಹಣವನ್ನು ಅತ್ಯಂತ ಸುಗಮವಾಗಿ ಅತ್ಯಂತ ಈಸಿಯಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಕೌಂಟನ್ನು ತೆಗೆದ ನಂತರ. ಅಷ್ಟೇ ಅಲ್ಲ, ಅವನ ಹಣ ಮನೆಯಲ್ಲಿ ಸುರಕ್ಷಿತವಾಗಿಡೋದಕ್ಕಿಂತ ಬ್ಯಾಂಕಿನಲ್ಲೇ ಇಡೋದ್ರಿಂದ ಅವನಿಗೆ ಪರಿಪೂರ್ಣವಾಗಿ ಭದ್ರತೆಯನ್ನು ಸಿಗಲು ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ವಿದೇಶಿ ಹಣವನ್ನು ಆತ ಫಾರನ್ಗೆ ಹೋದ ಬಳಿಕ ಇಂಡಿಯಾಕ್ಕೆ ಬಂದ ನಂತರ ಇಂಡಿಯಾ ಕರೆನ್ಸಿಯನ್ನು ಪಡ್ಕೊಳ್ಬೇಕಾದ್ರೆ ಆ ಅಕೌಂಟ್ನಲ್ಲೇ ತನ್ನ ಅಕೌಂಟ್ನಲ್ಲೇ ಹಾಕಿ ಆ ಹಣವನ್ನು ಈಸಿಯಾಗಿ ಇಂಡಿಯಾ ಕರೆನ್ಸಿಯನ್ನು ಇಂಡಿಯಾ ಹಣವನ್ನು ರುಪೀಸನ್ನು ಅತ್ಯಂತ ಈಸಿಯಾಗಿ ಪಡ್ಕೊಳ್ಳಲು ಸಾಧ್ಯವಾಗುತ್ತೆ. ಹಾಗೆ ಈ ಬ್ಯಾಂಕಿನಲ್ಲಿ ಖಾತೆ ತೆಗೆಯೋದ್ರಿಂದ ಈ ಎಲ್ಲ ಅನುಕೂಲ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾವು ಪರಿಪೂರ್ಣವಾಗಿ ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿನ ಇಲ್ಲಿ ಏನು ತಿಳ್ಕೊಳ್ಬೇಕಾಗಿದೆ ಈ ಒಂದು ಟಾಪಿಕ್ನಲ್ಲಿ ವಿದ್ಯಾರ್ಥಿಗಳಿಗಂದರೆ ಯಾವ ಬ್ಯಾಂಕ್ಗಳಿಗೆ ಹೋಗಬೇಕು, ಯಾವ ರೀತಿಯ ಖಾತೆಯನ್ನು ತೆಗಿಬೇಕು, ಯಾವ ಮಾದರಿಯನ್ನು ಇಟ್ಕೊಂಡಾಗ ಬ್ಯಾಂಕ್ ಅರ್ಜಿ ನಮೂನೆ ಯಾವ ರೀತಿಯಾಗಿರುತ್ತೆ, ಡಿಬೆಟ್ ಕಾರ್ಡ್ಗಳು ಯಾವುದು, ಕ್ರೆಡಿಟ್ ಕಾರ್ಡ್ಗಳು ಯಾವುದು, ಅದರ ಜೊತೆಗೆ ಪಾಸ್ಬುಕ್ ಯಾವುದು, ಅದರ ಜೊತೆಗೆ ಇನ್ನೊಂದೇನು ಅಂದರೆ ಚೆಕ್ಬುಕ್ ಯಾವುದು, ಈ ಒಂದು ಎಲ್ಲ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಟಾಪಿಕ್ನಲ್ಲಿ ನೀಡಬೇಕನ್ನುವಂಥ ಉದ್ದೇಶದಿಂದ ಈ ಟಾಪಿಕನ್ನು ಇಡಲಾಗಿದೆ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಈಸಿಯಾಗಿ ಸರಳವಾಗಿ ಬ್ಯಾಂಕಿನೊಂದಿಗೆ ಟ್ರಾನ್ಸಾಕ್ಷನ್ ಮಾಡುವಂಥ ವಿಧಾನವನ್ನು ಈ ಟಾಪಿಕ್ನಲ್ಲಿ ತಿಳಿಸಿಕೊಡಲಾಗಿದೆ. ಹಾಗೆ ಈ ಒಂದು ಟಾಪಿಕ್ನಲ್ಲಿ ಬರುವಂಥ ಎಲ್ಲ ಅಂಶಗಳನ್ನು ಪರಿಪೂರ್ಣವಾಗಿ ಮುಕ್ತಾಯಗೊಂಡು ಈವಾಗ ಚರ್ಚೆಯನ್ನು ಮಾಡಬೇಕಾದದ್ದು ಯಾವುದಪ್ಪ ಅಂದರೆ ಒಂದನೇದಾಗಿ ಇಲ್ಲಿ ಕೆಲವೊಂದು ಬಿಟ್ಟ ಸ್ಥಳಗಳನ್ನಿವೆ. ಕೆಲವೊಂದು ಬಿಟ್ಟ ಸ್ಥಳಗಳಂದರೆ ಇಲ್ಲಿ ಪೈಲ ಫಸ್ಟಾಗಿ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಡ್ಯಾಶ್ ಶಬ್ದದಿಂದ ಬಂದಿದೆ. ಅಂದರೆ ಒಂದನೇದು ಬ್ಯಾಂಕ್, ಒಂದೇ ಬಿಟ್ಟ ಸ್ಥಳಕ್ಕೆ ಬ್ಯಾಂಕ್ ಬ್ಯಾಂಕ್ ಒಂದೇ ಬಿಟ್ಟ ಸ್ಥಳಕ್ಕೆ ಆನ್ಸರ್. ಎರಡನೇದು ಬ್ಯಾಂಕ್ಗಳ ಬ್ಯಾಂಕ್ ಡ್ಯಾಶ್ ಡ್ಯಾಶ್ ಭಾರತೀಯ ರಿಸರ್ವ್ ಬ್ಯಾಂಕ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳ ತಾಯಿ, ಎಲ್ಲ ಭಾರತದ ಎಲ್ಲ ಬ್ಯಾಂಕ್ಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ. ಅಷ್ಟೇ ಅಲ್ಲ, ಎಲ್ಲ ಬ್ಯಾಂಕ್ಗಳಿಗೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರು ಮಾಡುವಂಥ ಬ್ಯಾಂಕೇ ಇದಾಗಿದೆ. ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಜೊತೆಗೆ ಉಳಿತಾಯ ಪತ್ರಗಳು ಡ್ಯಾಶ್ ಡ್ಯಾಶ್ ಇಲಾಖೆ ನೀಡುತ್ತೆ, ಅಂಚೆ ಇಲಾಖೆ. ಇತ್ತೀಚಿನ ದಿನದಲ್ಲಿ ಸರ್ಕಾರ ಅಂಚೆ ಇಲಾಖೆ ಅಂದರೆ ಈ ಉಳಿತಾಯ ಪತ್ರಗಳು, ಕಿಸಾನ್ ವಿಕಾಸ ಪತ್ರಗಳು ಇವೆಲ್ಲವೂ ಪರಿಪೂರ್ಣವಾಗಿ ತಿಂಗಳಯಾನ ಮಾಹಿಯಾನ ಅಥವಾ ನಿವರ್ತಿ ವೇತನ ಇವೆಲ್ಲ ಗ್ರಾಮೀಣ ಭಾಗದಲ್ಲಿ ಅಂಚೆ ಇಲಾಖೆಯು ಅತ್ಯಂತ ಕಾರ್ಯಗಳನ್ನು, ಹಣಕಾಸಿನ ವ್ಯವಹಾರ ಕಾರ್ಯಗಳನ್ನು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರ ಹೆಚ್ಚಿನ ಪ್ರಮಾಣದ ಹಣದ ವ್ಯವಹಾರವನ್ನು ಅಂಚೆ ಇಲಾಖೆಗೆ ನೀಡಲಾಗಿದೆ. ಆ ಕಾರಣಕ್ಕಾಗಿ ಭಾರತೀಯ ಅಂಚೆ ಬ್ಯಾಂಕ್ ಅನ್ನುವಂಥ ಹೆಸರಿನಿಂದ ಕರೆಯಲಾಗಿದೆ. ಹಾಗಾದರೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ, ದಿನಕ್ಕೆ ಎಷ್ಟು ಬಾರಿಯಾದರೆ ಚಾಲತಿ ಖಾತೆ ಕರೆಂಟ್ ಅಕೌಂಟ್, ಒಂದು ದಿನಕ್ಕೆ ಎಷ್ಟು ಬಾರಿಯಾದ್ರೂ ಹಣ ತೆಗಿಬಹುದು ಹಣ ಇಕ್ಕಬಹುದು ಚಾಲತಿ ಖಾತೆ. ಚಾಲತಿ ಖಾತೆ ಅದರ ಜೊತೆಗೆ ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಡ್ಯಾಶ್
ಠೇವಣಿಯನ್ನು ನಿಗದಿತ ಅವಧಿಗೆ ನಿಗದಿತ ಅವಧಿ ಅಂದರೆ ನಾವು ನೆನಪಲ್ಲಿಟ್ಕೊಳ್ಬೋದು ಇಂತಿಷ್ಟು ಪಿರಿಯಡ್ವರೆಗೆ ಅಂದರೆ ನಿಶ್ಚಿತ ಠೇವಣಿ ಖಾತೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಅವಧಿ ಇಂತಿಷ್ಟು ಅವಧಿಗೆ ಮಾತ್ರ ಹಣವನ್ನು ಬ್ಯಾಂಕಿನಲ್ಲಿ ಇಡುವಂಥ ಖಾತೆ ಅಂದರೆ ಅದು ನಿಶ್ಚಿತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಬ್ಯಾಂಕ್ ಎಂದರೇನು ಬ್ಯಾಂಕ್ ಎಂದರೇನು ಒಂದನೇ ಕ್ವಶನ್ಗೆ ನೇರವಾದಂಥ ಪ್ರಶ್ನೆ ಹಣದ ಒಬ್ಬ ವ್ಯಕ್ತಿ ತನ್ನ ಹಣವನ್ನು ಇಡುಗಂಟಾಗಿಟ್ಟು ಇಡುಗಂಟಾಗಿರುವಂಥ ಒಬ್ಬ ವ್ಯಕ್ತಿ ತನ್ನ ಹಣವನ್ನು ಇಡುಗಂಟಾಗಿರುವಂಥ ಹಣವನ್ನು ಬ್ಯಾಂಕಿನಲ್ಲಿಟ್ಟು ಆ ಬ್ಯಾಂಕು ನೇರವಾಗಿ ಇನ್ನೊಬ್ಬರಿಗೆ ಸಾಲದ ರೂಪದಲ್ಲಿ ಕೊಡುವಂಥ ಒಂದು ಸಂಸ್ಥೆನೇ ಬ್ಯಾಂಕು ಅಂತ ಹೇಳ್ಬೋದು ಅಂದರೆ ಒಂದು ವ್ಯಾಖ್ಯೆ ಎರಡನೇ ಕ್ವಶನ್ ಎರಡನೇ ಪ್ರಶ್ನೆಗೆ ಉತ್ತರ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳು ಪಟ್ಟಿ ಮಾಡಿ ಬ್ಯಾಂಕಿನ ಗುಣಲಕ್ಷಣಗಳು ಯಾವುವು ಒಂದನೇದಾಗಿ ಹಣದ ವಹಿವಾಟು ಮಾಡುತ್ತೆ ಎರಡನೇದಾಗಿ ವ್ಯಕ್ತಿ ಇರ್ಬೋದು ಸಂಸ್ಥೆ ಇರ್ಬೋದು ಕಂಪನಿ ಇರ್ಬೋದು ಎರಡನೇದು ಮೂರನೇದೊಂದು ಠೇವಣಿಗಳನ್ನು ಅಂಗೀಕರಿಸುತ್ತೆ ನಾಲ್ಕನೇದೊಂದಾಗಿ ಸಾಲಗಳನ್ನು ಕೊಡುತ್ತೆ ಪಾವತಿಯನ್ನು ಮತ್ತೆ ಹಿಂಪಡೆಯುವಂಥದ್ದು ಲಾಭ ಮತ್ತು ಸೇವೆ ಸಂಸ್ಥೆ ಅದರ ಜೊತೆಗೆ ನಿರಂತರ ವಿಸ್ತರಿಸ್ತಾ ಹೋಗುವ ಕಾರ್ಯಗಳು ಜೊತೆಗೆ ಹೆಸರು ಗುರುತು ಅದರ ಜೊತೆಗೆ ಸಂಬಂಧ ಕಲ್ಪಿಸುವಂಥ ಕೊಂಡಿ ಇವು ಹತ್ತು ಲಕ್ಷಣಗಳು ನಾವು ಈಸಿಯಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೋದಾಗಿದೆ ಹಾಗಾದರೆ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವು ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವು ಬ್ಯಾಂಕ್ ನಿರ್ವಹಿಸುವಂಥ ಕಾರ್ಯಗಳು ಯಾವಪ್ಪ ಅಂದರೆ ಒಂದನೇದಾಗಿ ಸಾರ್ವಜನಿಕರಿಂದ ಯಾರು ನಮ್ಮ ದೇಶದಲ್ಲಿರ್ತಾರೋ ಅವರು ನೇರವಾಗಿ ಹಣವನ್ನು ಬ್ಯಾಂಕಿನಲ್ಲಿಟ್ಟಾಗ ಆ ಹಣ ಬ್ಯಾಂಕು ಅಂಗೀಕರಿಸುತ್ತೆ ಎರಡನೇದೊಂದಾಗಿ ಸಂಘ ಸಂಸ್ಥೆಗಳಿಗೆ ಸಾಲವನ್ನು ಕೊಡುತ್ತೆ ಬ್ಯಾಂಕ್ ಎರಡನೇ ಕಾರ್ಯ ಅಂದರೆ ನಮ್ಮ ದೇಶದಲ್ಲಿರುವಂಥ ಯಾವುದೇ ಒಂದು ಸಂಘ ಸಂಸ್ಥೆಗೆ ಸಾಲವನ್ನು ಕೊಡುವಂಥ ಸಂಸ್ಥೆಯಾಗಿದೆ ಅಥವಾ ಹಣವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆ ಮಾಡೋದಕ್ಕೂ ಬ್ಯಾಂಕ್ ತನ್ನ ಕಾರ್ಯವನ್ನು ಮಾಡುತ್ತೆ ಒಬ್ಬ ವ್ಯಕ್ತಿ ಇಟ್ಟಿರುವಂಥ ಹಣವನ್ನು ಚೆಕ್ಕೋ ಅಥವಾ ಹುಂಡಿ ಮೂಲಕ ಆ ವ್ಯಕ್ತಿಗೆ ರಿಪೀಟ್ ಆಗಿ ನೀಡುತ್ತೆ ಅಥವಾ ಇನ್ನೊಂದೇನು ಹೇಳ್ಬೋದಪ್ಪ ಅಂದರೆ ಹುಂಡಿಯನ್ನು ಅಂದರೆ ಈ ಡಿ ಡಿಯನ್ನು ಸೋಡಿಯನ್ನು ಮಾಡುವಂಥದ್ದು ಬ್ಯಾಂಕ್ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ ಅಷ್ಟೇ ಅಲ್ಲ ನಾವು ಯಾವುದೋ ಬೆಲೆ ಬಾಳುವಂಥ ವಸ್ತುಗಳಿಗೆ ಯಾರಾದರೂ ಭದ್ರತೆ ಕೊಡ್ತಾರಂದರೆ ಅದು ಬ್ಯಾಂಕ್ ಕೊಡುತ್ತೆ ಬೆಲೆ ಬಾಳುವಂಥ ವಸ್ತು ಅಂದರೆ ನಾವು ಉದಾಹರಣೆ ಹೇಳ್ಬೋದು ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಅಥವಾ ವಜ್ರ ಇರ್ಬೋದು ವೈಡೂರ್ಯ ಇರ್ಬೋದು ಈ ಎಲ್ಲ ವಸ್ತುಗಳಿಗೆ ಪರಿಪೂರ್ಣವಾಗಿ ನಾವು ಏನಂತ ಹೇಳ್ಬೋದಪ್ಪ ಅಂತಂದರೆ ಇಲ್ಲಿ ಭದ್ರತೆಯನ್ನು ಕೊಡುವಂಥ ಸಂಸ್ಥೆಯಾಗಿದೆ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋದ ನಂತರ ಅವನ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಬ್ಯಾಂಕಿಗೆ ಹೋಗಬೇಕಾಗುತ್ತೆ ಅಮೇರಿಕಾದ ಡಾಲರ್ ಇಂಡಿಯಾದಲ್ಲಿ ನೇರವಾಗಿ ಮಾರುಕಟ್ಟೆಯಲ್ಲಿ ನಡೆಯೋದಿಲ್ಲ ಅದು ನೇರವಾಗಿ ಬ್ಯಾಂಕಿಗೆ ಒಯ್ದಿಟ್ಟ ನಂತರ ಈ ದೇಶದ ಕರೆನ್ಸಿಯನ್ನು ಪಡ್ಕೊಂಡಾಗ ಮಾರುಕಟ್ಟೆಯಲ್ಲಿ ಚಲಾವಣೆಯಾಗಲು ಸಾಧ್ಯ ಅಷ್ಟೇ ಅಲ್ಲ ಇವತ್ತ ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಬ್ಯಾಂಕ್ ಇದು ಮೂರನೇ ಪ್ರಶ್ನೆ ಹಾಗೆ ನಾಲ್ಕನೇ ಪ್ರಶ್ನೆ ಯಾವುದಪ್ಪ ಅಂದರೆ ನೇರವಾಗಿ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧವನ್ನು ತಿಳಿಸಿ
ಬ್ಯಾಂಕಿಗು ಮತ್ತು ಗ್ರಾಹಕರ ನಡುವೆ ಇರುವಂತ ಎರಡು ರೀತಿಯ ಸಂಬಂಧ. ಒಂದು ಸಾಮಾನ್ಯ ಸಂಬಂಧ. ಸಾಮಾನ್ಯ ಸಂಬಂಧದಲ್ಲಿ ಮೂರು ಪ್ರಕಾರಗಳಿವೆ, ವಿಶೇಷ ಸಂಬಂಧದಲ್ಲಿ ಎರಡು ಪ್ರಕಾರಗಳಿವೆ. ಸಾಮಾನ್ಯ ಸಂಬಂಧದಲ್ಲಿ ಅಂದರೆ ಪ್ರಾಥಮಿಕ, ನೆಕ್ಸ್ಟ್ ಒನ್ ಸಹಾಯಕ, ಥರ್ಡ್ ಒನ್ ಕಾರ್ಬಾರಿ. ಫಸ್ಟ್ ಒನ್ ಪ್ರಾಥಮಿಕ, ಸೆಕೆಂಡ್ ಒನ್ ಸಹಾಯಕ, ಥರ್ಡ್ ಒನ್ ಕಾರ್ಬಾರಿ. ಹಾಗೆ ಇಲ್ಲಿ ವಿಶೇಷದಲ್ಲಿ ಏನಿದೆ ಅಂದರೆ ವಿಶೇಷ ಸಂಬಂಧದಲ್ಲಿ ಎರಡಿವೆ. ಒಂದು ಈ ರೀತಿಯಾಗಿರುವಂಥ ಚೆಕ್ಗಳಿಗೆ ಮನ್ನಣೆಯನ್ನು ಕೊಡುತ್ತೆ ಬ್ಯಾಂಕ್. ಈ ಮಾದರಿ ಇರುವಂಥ ಚೆಕ್ಗಳನ್ನು ನೀಡುತ್ತೆ. ಯಾವ ವ್ಯಕ್ತಿ ಬ್ಯಾಂಕಿನಲ್ಲಿ ಹಣವನ್ನು ಇಡುತ್ತಾನೋ ಅದು ಪರಿಪೂರ್ಣವಾಗಿ ಗೌಪ್ಯವಾಗಿ ಬ್ಯಾಂಕ್ ಇಡುತ್ತೆ. ಹಣದ ವಿಚಾರಗಳನ್ನು ಎಲ್ಲರಿಗೂ ತಿಳಿಸೋದಿಲ್ಲ. ಬ್ಯಾಂಕ್ ಇಟ್ಟಿರುವಂಥ ಲೆಕ್ಕಗಳನ್ನು ಗೌಪ್ಯವಾಗಿಡುತ್ತೆ. ಅಂದರೆ ಎರಡು ರೀತಿಯ ಸಂಬಂಧಗಳಿವೆ, ಒಂದು ಸಾಮಾನ್ಯ ಸಂಬಂಧ, ವಿಶೇಷ ಸಂಬಂಧ. ವಿಶೇಷ ಸಂಬಂಧದಲ್ಲಿ ಇವೆರಡು ಪ್ರಕಾರಗಳಿವೆ, ಸಾಮಾನ್ಯ ಸಂಬಂಧದಲ್ಲಿ ಈ ಮೂರು ರೀತಿ ಇವೆ. ಹಾಗೆ ನೆಕ್ಸ್ಟ್ ಒಂದು ಕ್ವಶನ್, ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆ ತೆರೆಯುವ ಸಂಖ್ಯೆ ಹೇರಳವಾಗುತ್ತದೆ, ಕಾರಣ ಕೊಡಿ. ಸೇವಿಂಗ್ ಅಕೌಂಟ್ನಲ್ಲಿ ಹೆಚ್ಚಿನ ಜನ ಅಕೌಂಟನ್ನು ತೆಗಿತಾ ಇದ್ದಾರೆ. ಕಾರಣ ಇಲ್ಲಿ ಜನ ಅತ್ಯಂತ ಈಸಿಯಾಗಿ ಹಣವನ್ನು ಉಳಿತಾಯ ಮಾಡ್ಬೋದು. ಇಟ್ಟಿರುವಂಥ ಹಣಕ್ಕೆ ಬ್ಯಾಂಕು ಬಡ್ಡಿಯನ್ನು ಕೊಡುತ್ತೆ. ಅದರ ಜೊತೆಗೆ ಎಷ್ಟು ಹಣವನ್ನು ಇಕ್ಬೋದು ಅನ್ನುವಂಥ ನಿಯಮವಿಲ್ಲ ಸೇವಿಂಗ್ ಅಕೌಂಟ್ನಲ್ಲಿ. ಆ ವ್ಯಕ್ತಿ ಗರಿಷ್ಠವಾಗಿ ಹಣ ಇಕ್ಕೋದಕ್ಕೆ ಮುಕ್ತವಾಗಿರುವಂಥ ಅವಕಾಶವನ್ನು ಕೊಟ್ಟಿದೆ. ಆ ವ್ಯಕ್ತಿಗೆ ಹಣ ಬೇಕಾದಾಗ ನೇರವಾಗಿ ಚೆಕ್ಬುಕ್ ಅಥವಾ ಆತ ಪಾಸ್ಬುಕ್ನಿಂದ ಈ ಹಣವನ್ನು ಪಡಿಬೋದಾಗಿದೆ. ಆ ಕಾರಣಕ್ಕಾಗಿ ಉಳಿತಾಯ ಖಾತೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರು ತೆಗೆಯುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್, ಬ್ಯಾಂಕ್ ಖಾತೆ ತೆಗೆಯೋದ್ರಿಂದ ಆಗುವ ಅನುಕೂಲಗಳು ಯಾವುವು? ಲಾಸ್ಟ್ ಒನ್ ಕ್ವಶನ್, ಬ್ಯಾಂಕ್ನಲ್ಲಿ ಖಾತೆ ತೆಗೆಯೋದ್ರಿಂದ ಆಗುವ ಅನುಕೂಲಗಳು ಯಾವುವು? ಕೊನೆಯ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ, ನೇರವಾಗಿ ಹಣಕ್ಕೆ ಭದ್ರತೆಯನ್ನು ಸಿಗುತ್ತೆ. ಅದರ ಜೊತೆಗೆ ಎರಡನೇದಾಗಿ ಹಣದ ಪಾವತಿಯನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಮೂರನೇದೊಂದಾಗಿ ಹಣವನ್ನು ವಸೂಲಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದೊಂದಾಗಿ ನೇರವಾಗಿ ಅವನಿಗೆ ಹಣದ ವ್ಯವಹಾರಗಳನ್ನು ನಡೆಸೋದಕ್ಕೆ ಸೂಕ್ತವಾಗುತ್ತೆ. ಯಾವ ವ್ಯಕ್ತಿ ಹಣ ಅಕೌಂಟನ್ನು ತೆಗೆದಿರುತ್ತಾನೋ ಆ ವ್ಯಕ್ತಿಯ ತನ್ನ ಎಲ್ಲ ವಜ್ರ ವೈಡೂರ್ಯ ಬೆಲೆ ಬಾಳುವುದಕ್ಕೆ ಭದ್ರತೆಯನ್ನು ಸಿಗುತ್ತೆ. ಅಷ್ಟೇ ಅಲ್ಲ, ಇಕ್ಕಿರುವಂಥ ಹಣಕ್ಕೆ ಬಡ್ಡಿಯನ್ನು ಕೊಡುತ್ತೆ. ಹೀಗೆ ಅನೇಕ ಅನುಕೂಲಗಳು ಬ್ಯಾಂಕ್ನಲ್ಲಿ ಖಾತೆ ತೆಗೆಯೋದ್ರಿಂದ ಆಗುತ್ತವೆ. ಈ ಬ್ಯಾಂಕನ್ನು ಮುಕ್ತಾಯ ಆದ ಬಳಿಕ ನಾಳೆ ಅವಧಿಯಲ್ಲಿ ಚರ್ಚಿಸಬೇಕಾಗಿರುವಂಥ ಅಧ್ಯಾಯ ಅಭಿವೃದ್ಧಿ ಟಾಪಿಕ್. ಈ ಬ್ಯಾಂಕ್ ವ್ಯವಹಾರದ ಟಾಪಿಕ್ನ ಉತ್ತರವನ್ನು, ಪ್ರಶ್ನೆಗೆ ಉತ್ತರವನ್ನು ನೇರವಾಗಿ ಸ್ಕ್ಯಾನ್ ಮಾಡಿ ವಿದ್ಯಾರ್ಥಿಗಳ ವಾಟ್ಸಪ್ ಲಿಂಕ್ ಮಾಡಲಾಗೋದು. ಆದರೆ ಇದರ ನಂತರ ಹೇಳುವಂಥ ಟಾಪಿಕ್ ಯಾವುದು ಅಂದರೆ ಅಭಿವೃದ್ಧಿ ಅನ್ನುವಂಥ ಟಾಪಿಕ್ ಬಗ್ಗೆ ಹೇಳಬೇಕಾಗಿದೆ. ಹೀಗೆ ಈ ಟಾಪಿಕ್ ಮುಕ್ತಾಯ ಆದ ಬಳಿಕ ಬರುವ ಹದಿನಾರಕ್ಕೆ ಟೆಸ್ಟ್ ಇರುತ್ತೆ. ವಿದ್ಯಾರ್ಥಿಗಳು ದಯಮಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಟೆಸ್ಟಿನ ತಯಾರಿಯನ್ನು ಆಗಬೇಕಾಗಿದೆ. ಈಗಾಗಲೇ ಈ ತಿಂಗಳ ಟೆಸ್ಟಿನ ಸಿಲೆಬಸ್ ಮತ್ತು ನಿಮಗೆ ಟೈಮ್ ಟೇಬಲನ್ನು ನಿಮ್ಮ ಗ್ರೂಪಿಗೆ ಸೆಂಡ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ಪರಿಪೂರ್ಣವಾಗಿ ದಿನನಿತ್ಯ ನೀಡಲಾಗ್ತಾ ಇದೆ. ನಿಮ್ಮ ನಿಮ್ಮ ಮುಖ್ಯಸ್ಥರ ಗ್ರೂಪಿಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ. ಆ ಪ್ರಶ್ನೆ ಪತ್ರಿಕೆ ಗ್ರೂಪಿನ ಮುಖ್ಯೋಪಾಧ್ಯಾಯರು ನೇರವಾಗಿ ವಿದ್ಯಾರ್ಥಿಗಳಿಗೆ ಹಾಕುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಉತ್ತರ ಪತ್ರಿಕೆಯನ್ನು, ಪ್ರಶ್ನೆ ಪತ್ರಿಕೆಯನ್ನು ಬಂದ ನಂತರ ನೇರವಾಗಿ ಟೈಮ್ ಇದೆ ಅದಕ್ಕೆ, ಆ ಟೈಮಿನ ಒಳಗಡೆ ನೀವೇನು ಮಾಡಬೇಕಾಗಿದೆ, ಮಲ್ಟಿಪಲ್ ಚಾಯ್ಸ್ ಇದೆ. ಮಲ್ಟಿಪಲ್ ಚಾಯ್ಸ್ ಯಾವ ರೀತಿ ಬರೀಬೇಕಾಗಿದೆ ಅಂದರೆ, ಈ ರೀತಿಯಾಗಿರುವಂಥ ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡು ವಿದ್ಯಾರ್ಥಿ ಹೆಸರು, ತಂದೆ ಹೆಸರು
ಹಾಕಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರನ್ನು ಹಾಕಿ ಹಾಕಿದ ಬಳಿಕ ಒಂದನೇ ಪ್ರಶ್ನೆಗೆ ಏ ಆನ್ಸರ್ ಇದ್ದರೆ ಏ ಅಂತ ಬರೆದ್ಬಿಡಿ ಎರಡನೇ ನೇರವಾಗಿ ಉತ್ತರ ಬರಿಬೇಕಾದ್ರೆ ಬರೆದ್ಬಿಡಿ ನೇರವಾಗಿ ಬಿ ಎರಡನೇ ಕ್ವಶನ್ನಲ್ಲಿ ಬಿ ಅಥವಾ ಸಿ ಇರ್ಬೋದು ಅಲ್ಲಿ ನೀವು ಸಿ ಅಂತ ಬರೆದು ಉತ್ತರವನ್ನು ಬರೀರಿ ಅಥವಾ ಬರೆಯದೇ ಇರಿ ಆದರೆ ಇವುಗಳನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು ಬರೆದಾಗ ಮಾತ್ರ ನೇರವಾಗಿ ಇಲ್ಲಿ ಏನಾದರೂ ತಿದ್ದು ತಿರುಚಿ ಬರೆದಾಗ ಬಿ ಅಥವಾ ಸಿ ಅಂತ ಈ ರೀತಿ ನೀವು ಕಟ್ ಬರೆದ್ರಿ ಕಟ್ ಮಾಡಿ ಬರೆದಾಗ ಅಂಕವನ್ನು ನೀಡೋದಿಲ್ಲ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಕೇವಲ ಕಾಲಾವಕಾಶ ಇರುವುದು 45 ನಿಮಿಷ 25 ಅಂಕ ಬಹು ಆಯ್ಕೆ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು 25 ಆಗಿವೆ ಒಂದು ವಿಷಯಕ್ಕೆ 25 ಆಗಿವೆ ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಕೊಟ್ಟಿದ್ದು 45 ನಿಮಿಷ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೆ ವಿದ್ಯಾರ್ಥಿಗಳು ತಿದ್ದಿ ತಿರುಚಿ ಬರೆಯಬೇಡಿ ತಿದ್ದಿ ತಿರುಚಿ ಬರೆದಾಗ ಸ್ಪಷ್ಟವಾಗಿ ಆಯಾ ಮುಖ್ಯಸ್ಥರು ನಿಮಗೆ ಅಂಕಗಳನ್ನು ನೀಡುವುದಿಲ್ಲ ಆ ಕಾರಣಕ್ಕಾಗಿ ಈಸಿ ಆಗಿರ್ಬೋದು ಬಟ್ ಸ್ಕೋರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳು ಸ್ಟಡಿ ಮಾಡಿ ನಿಮ್ಗೆ ಕೊಟ್ಟಿರುವಂಥ ಎಲ್ಲ ಫೇರ್ಗಳನ್ನು ಈಗಾಗಲೇ ಸಮಾಜದಲ್ಲಿ 5 ಟಾಪಿಕ್ ಮುಗಿದಿವೆ ಕನ್ನಡದಲ್ಲಿ 3-4 ಮುಗಿದಿವೆ ಇವೆಲ್ಲವನ್ನು ಗಣಿತದಲ್ಲಿ ಮುಗಿದಿದೆ ವಿಜ್ಞಾನದಲ್ಲಿ 2 ಮುಗಿದಿವೆ ಇಂಗ್ಲೀಷ್ನಲ್ಲಿ 2 ಮುಗಿದಿವೆ ಇವು ಕೊಟ್ಟಿರುವಂಥ ಎಲ್ಲ ಫೇರನ್ನು ದಯಮಾಡಿ ತಪ್ಪದೆ ನಿಮ್ಮ ಫೇರನ್ನು ಮಾಡಿಕೊಳ್ಳ್ರಿ ಶಾಲೆ ಚಾಲೋ ಸ್ಟಾರ್ಟ್ ಆದಾಗ ನೇರವಾಗಿ ನಿಮ್ಮ ಸಬ್ಜೆಕ್ಟ್ ಟೀಚರು ಇಲ್ಲಿ ಪಠ್ಯಗಳನ್ನು ಮುಕ್ತಾಯ ಆಗಿರುವಂಥ ಪಠ್ಯಗಳ ಆಧಾರದ ಮೇಲೆ ನಿಮ್ಮ ಫೇರನ್ನು ತೆಗೆದುಕೊಂಡು ಚೆಕ್ ಮಾಡ್ತಾರೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ದಂಗೆ ಪರಿಪೂರ್ಣವಾಗಿ ಕೊಟ್ಟಿರುವಂಥ ಹೋಮ್ವರ್ಕನ್ನು ಅಂದೇ ಮಾಡಿ ಮುಗಿಸ್ರಿ ಬರುವಂಥ 16 ತಾರೀಕಿಗೆ ಟೆಸ್ಟಿನ ಪ್ರಿಪ್ರೇಷನ್ ಆಗಲಿ ಈ ಫಸ್ಟ್ ಪೇಪರು ಇಂಗ್ಲೀಷ್ ಇದೆ ಸೆಕೆಂಡ್ ಪೇಪರು ಮ್ಯಾಥ್ಸ್ ಇದೆ ಇದು ಯಾವ ಮಾದರಿಯಲ್ಲಿ ಮಾಡಲಾಗಿದೆ ಅಂದರೆ ಈ ವರ್ಷದ ವಾರ್ಷಿಕ ಪರೀಕ್ಷೆಯ ಮಾದರಿಯಂತೆ ಮಾಡಲಾಗಿದೆ ಆ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ತಯಾರಾಗಿದ್ದು ಟೆಸ್ಟನ್ನು ಬಿಡಿಸ್ರಿ ಬೆಸ್ಟ್ ಆಫ್ ಲಕ್